ಏನ್ ಮಾಡಿದ್ದ? ದೋತ್ರ ಒಂದ ಹುಟ್ಟಿದ್ರಿ, ಒಳಗ ಚಾಣಿ ಹಾಕೋದ ಮರ್ತಿದ್ರಿ. ಒಳಗ ಚಾಟಿನ ಹಾಕಿಲ್ಲ, ಹಂಗ ಇದ್ದ ಸಂಬಸವ. ಹಂಗ ಹಂಗ ಸಂಹಾರ ಇದ್ದ. ಏನಾತು? ಆ ಹೋರಿ ದನಿಯಾಗ ದೋತ್ರ ಕಳೆದ ಅಡವ್ಯಾಗ ಬಿದ್ದಿತ್ತು, ಇವಂಗ ಖಬರ್ ಇದ್ದಿದಿಲ್ಲ. ಏನಿಲ್ಲ, ಮತ್ತೆ ಹೆಂಗ ನಮ್ಮ ದೈವ ಕೂತೈತಲ್ಲ ಹಿಂಗ ನಟ ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ. ಏನಾತು? ಹೋರಿ ಕರ ತಗೊಂಡ್ ಬರ್ಲಾಕತ್ತ. ದೈವದವ್ರು ವಿಚಾರ ಮಾಡ್ರು. ಏನ್ ವಿಚಾರ ಮಾಡ್ತಾರ ದೈವದವ್ರ? ಇದು ಲಕ್ಷ್ಮಣ ನಮ್ಮ ಊರಾಗ ಮಾನ್ಯ ಕಾಮಗ ಹಾಡಿಕೆ ಮಾಡ್ಕೊಂಡು ಹೋಗೈತಿ, ಮೈ ತುಂಬ ಅರಿವಿ ಹಾಕೊಂಡು. ಹಿಂದ್ರೆ ನೋಡ್ತೀಯ ಮ್ಯಾಲ್ರೆ ಮುಂಡಾದ, ಬಗಲಾಗ್ರೆ ಹೋರಿ, ಅದ್ರ ತೆಳಗ್ರೆ ಶಿವಾಯನ ಆಗ್ಯದ. ಮೂರು ತಿಂಗಳ ಅಗಾವ ನಿನ್ನ ಮೈಯಾಗ ಮೆಟ್ಟ ಮಾಡಿರ್ತದ. ಹೌದ್ರಿ, ಆ ಬಿಂದು ಮಗಾವ ಮೂರು ತಿಂಗಳ ನಿನ್ನ ಮೈಯಾಗ ಮೆಟ್ಟ ಮಾಡಿರ್ತತಿ ಖರೆ. ಏನಾಗ್ತದ ಮಾಡುದೇನು? ಏನಾಗ್ತದ ಅದಕ್ಕೇನ? ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಆಗಾವ ಮೂರು ತಿಂಗಳ ನಿನ್ನ ಲೈತ್ ಕರೆ, ಅದಕ್ಕೆ ಏನು ತಯಾರಾಗಿಲ್ಲ ರೂಪ, ಆಗಿಲ್ಲ, ಬರೇ ನೀರಿನ ಆಕಾರ ಉಳ್ಕೊಂಡೈತಿ. ಅದ ಒಂದ್ ನೀರಿನ ಆಕಾರ ಬಿಂದು ಬಂದ ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕುಡ್ಕೋತಲ್ಲ, ಏನಾತು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡ ಅದ್ವೈತು, ಶರೀರ ತಯಾರಾಗ್ಲಕ್ಕ ಚಾಲು ಆತು. ಶರೀರ ತಯಾರ ಯಾವಾಗ? ಎಲ್ಲಿ ತಯಾರಾತು? ಇದ ಹೆಣ್ಣಿನಲ್ಲಿ ಬಂದಾಗ. ಹೆಣ್ಣಿನಲ್ಲಿ ಬಂದಾಗ. ನೀ ದೊಡ್ಡ ಬಿದ್ದಲ್ಲೋ ಲಕ್ಷ್ಮಣ, ದೊಡ್ಡವ ಮೂರು ತಿಂಗಳಾಗವ ನಿನ್ನ ಮೈಯಾಗ ಮೆಟ್ಟ ಮಾಡೈತೆ ಅದು, ನಿನ್ನಲ್ಲಿ ಯಾಕೆ ತಯಾರಾಗಲಿಲ್ಲ ಕೈಯ ಕಾಲ? ಯಾರಲ್ಲಿ? ಇವನಲ್ಲಿ ತಮ್ಮ. ಇವನಲ್ಲಿ ಯಾಕೆ ಆಗಿಲ್ಲ ಹೊತ್ತು ನನಗೆ ಸಮಸ್ಯೆ. ಸಮಸ್ಯೆ ಹೌದ ಇವನಲ್ಲಿ? ಹೌದು. ಫ್ಯಾಕ್ಟ್ರಿ ಬೇಕಲ್ಲ ತಯಾರಾಗದು ಇವನಲ್ಲಿ. ಒಳಗ ಫ್ಯಾಕ್ಟ್ರಿ ಬೇಕತ್ತೀಯ? ತಯಾರಾಗದು ಬೇಕಲ್ಲ. ಕಾರ್ಖಾನೆ ಕಬ್ಬ ನುಂಗಿದ ಮೇಲೆ ತೊಳೆ ಕಬ್ಬನ ಒಗಿಯಂಗಿಲ್ಲ ಅದು. ಏನ್ ಮಾಡ್ತದ? ಸಕ್ರಿ ಮಾಡಿ ಒಗಿಲಕ್ ಚಾಲು ಮಾಡ್ತತಿ. ನೀ ನೀರ ಬಿಂದುನ ಬಿದ್ದತಿ ಅಂದ್ರ ಹೊರಗ ಬಿಂದುನ ಬರ್ತದನ, ಪಿಂಡ ತಯಾರಾಗಿ ಬರ್ಲಾಕಬೇಕು. ಯಾಕಂದ್ರ ಚಾಪ ಚಾಪ ಜೆರಾಕ್ಸ್ ಮೂಡ್ಬೇಕಾದ್ರ ಅವ ಬೇಕ. ಬೇಕ್ರಿ ಅವ ಇದ್ದಾಗನ ಜೆರಾಕ್ಸ್ ಮೂಡ್ತತಿ. ಆ ಪವ ಇರ್ಲಿಕ್ಕಂದ್ರ ಕೆಲಸ ಮುಗ್ದತಿ ತರೋರು. ಅದಕ್ಕ ತಮ್ಮ ನಿರಾಕಾರತೆ ಎದಕ್ಕಂದಾರು? ನಿನ್ನಲ್ಲಿದ್ದಾಗ ನೀರ ನೀರ ಅಕ್ಕಿಯಲ್ಲಿ ಬಂದ ಬಳಕ ಚಾಲು ಆತ ಆಕಾರ. ನಿನ್ನಲ್ಲಿದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ, ಇಲ್ಲೇ ಆಗ್ಯದು ಲಕ್ಷ್ಮಣ ನಿರಾಕಾರ. ನಿರಾಕಾರ ಸುಳ್ಳ ಬಡದೇಳತ್ತಿದಿ, ಗುಡ್ಡ ಸುತ್ತಕ್ಲತ್ತಿದಿ, ನಮ್ಮಪ್ಪ ಅದನ್ನ ಮಾಡ್ಯನ್ರಿ, ನಮ್ಮಪ್ಪ ಇದನ್ನ ಮಾಡ್ಯನ್ರಿ. ಏನ್ ಮಾಡ್ಯಾನ ಇವ್ರಪ್ಪ? ನಿಮ್ಮ ಪರಮಾತ್ಮ ಅಂದ್ರು ಪರಮಾತ್ಮ ನಮ್ ಒತ್ತಿ ನೋಡಿಲಕ್ಕಿ ಏನಿಲ್ಲ, ಕೊಳ್ಳಾಗ ರುಂಡದ ಮಾಲೆ ಹಾಕಿ ತೆಳಗ ಬಿದ್ದಳತ್ತಿದ್ದ, ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳೆ ನನ್ನ ತಾಯಿ ಕಾಲಿಕಾದೇವಿ. ಹೌದ್ರಿ, ಅಂತದೇನ ತಪ್ಪು ದಗದ ಮಾಡಿದಿ ತೆಳಗ ಬಿದ್ದಳ ಅಂತದ? ಬೇಕಲ್ಲ ಇವ್ರ ದಗದ. ಹಂಗ ತಮ್ಮ ಒಂದು ಉದಾಹರಣೆ ಹೇಳೇನ್ರಿ. ಹಂಗ ಹೇಳ್ಯಾನು, ಐದು ಮಂದಿ ಅಣ್ಣತಮ್ಮರು ಇದ್ರತ್ತ, ಒಬ್ಬಕಿನ ತಂಗಿದ್ರತ್ತ, ಒಬ್ಬಕಿನ ತಂಗಿದ್ಳತ್ರಿ. ಬಹುಶಃ ಅವ್ ಸೀಜನದಾಗ ಮನೆಗೆ ಹೋಗ್ಲಕ್ ಸಲುವಾಗಿಲ್ಲ, ಕೋಲೆ ಎಲ್ಲ ಇಲ್ಲೇ ನೆನಪಾಗ್ಯಾವ್ರಿ ಅವ್ಗ. ಇಲ್ಲೇ ನೆನಪಾಗಿ ಹೇಳತ್ತಾನು ತಮ್ಮ, ಒಬ್ಬಕಿನ ತಂಗಿದ್ಳತ್ತ ಗಂಡ ಹೆಣತಿ ಅಂದ್ರ ಇದ ಅನ್ರಿ, ನಾವ್ಕ ಏನ ಹಳದಾಗ ಹೋದಾಗ ದಿವಸ ಮಾಡ್ತಿದ್ದೀವ್ರಿ ಗಂಡ ಹೆಣತಿ ಅಂದ್ಳತ್ತಕಿ. ಆಡತ್ತೊಂದ್ ಹೋದಾಗ ದಿನ ಮಾಡ್ತಿದ್ದೀವ ಅಂತ ಹೇಳತ್ತಾನ. ಅದ ನೀವು ಡೋಗಿ ನೋಡ್ಲಾಕ್ ಹೋಗಿದ್ ಕಾಣಿಸ್ತೈತಿ ಬಹುಶಃ ಹಳದಾಗ. ಇವು ಮಾತಾಡೋ ಮಾತಲ್ಲ, ನೀ ಮಾತಾಡಿ ಅಂದ್ರೆ ನಾವೊಂದು ಹೇಳ್ತೀನಿ ಕೇಳಿ ನಿನಗ. ತಮ್ಮ ಲಕ್ಷ್ಮಣನಂತ ಒಬ್ಬ ಹುಡುಗ ಏನ್ ಮಾಡಿದ್ದ, ಮನ್ಯಾಗ ಒಂದು ಹತ್ತು ದನ ಸಾಕಿದ್ದ. ಏನಾತು? ಹತ್ತು ದನ ಸಾಕಿದ್ದ, ದಿನನಿತ್ಯ ಅಡವಿಯಾಗ ಬಿಟ್ಟುಕೊಂಡು ಹೋಗ್ತಿದ್ದ. ಹೋಗ್ತಿದ್ದ ಏನಾತು? ಒಂದ್ ದಿವಸ ಒಂದ್ ದಗದಾಗಿತ್ರಿ. ಏನಾಗಿತ್ತು? ದನ ಬಿಡ್ಲಕ್ಕ ತಡ ಆಗಿತ್ತು. ಮನ್ಯಾಗ ನನ್ನಂತಕ್ಕೆ ಹ್ಯಾಣತಿ ಬಾಳ ಬೆರಿಕಿದ್ಳು. ಏನತಾಳ ಹ್ಯಾಣತಿ? ಅಕ್ಕಂದ್ಳು, ಏ ದವಳವನ, ನೆರಿ ಹೊರೆಯವ್ರೆಲ್ಲ ದನಗಳು ಬಿಟ್ಟಾರು. ಹೌದ್ರಿ, ಇನತನ ಮನಕೊಂಡದಿ ನೀ ಯಾವಾಗ ಬಿಡ್ತಿ ದನಗಳು ಅಂದಳಕಿ. ಅವಾಗ ಏನ್ ಮಾಡ್ತಾನು? ಯಾ ತಳ ಬರಾಬರ ಬಿಡ್ತಾನಳು ದನಗಳು ಬಿಡೋತಿ ಅಟೋತ್ತ ದನಗಳು ಬಿಡ್ತಾನಂದ. ಏನಾತ ಅವಾಗ? ಬರಾಬರ ಎದ್ದ ಜಳಕ ಮಾಡಿದ, ಮ್ಯಾಲೊಂದು ಮುಂಡ ಹಾಕೊಂಡ, ಮುಂಡ ಹಾಕೊಂಡ ಕೆಳಗೊಂದು ದೋತ್ರ ಹಾಕೊಂಡ, ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಕೊಂಡು ಅಡವ್ಯಾಗ ನಡದ. ಏನಾತು? ದನಗಳು ಬಿಟ್ಕೊಂಡು ಅಡವ್ಯಾಗ ಹೋದ. ಅಡವ್ಯಾಗ ಹೋಗ್ಬೇಕಾದ್ರ ಒಂದ್ ದಗದ ತಮ್ಮ. ಏನಾತು? ಹಾಂಗ ಬಾರ ಒಂದಾಗಿತ್ತು ದನಗಳು ತಗೊಂಡು ಅಡವ್ಯಾಗ ಹೋಗಿದ್ದ. ಅಡವ್ಯಾಗ ಹೋಗಿದ್ದ ಏನಾತ ಅವಾಗ? ದನಗಳ ಒಳಗ ಆಕಳೊಂದು ತುಂಬಿ ಎಯ್ಲಾಕಾಗಿತ್ರಿಯಪ್ಪ. ತುಂಬಿ ಎಯ್ಲಾಕಾಗಿತ್ತು ಆಕಳ? ಆಕಳ ತುಂಬಿ ಎಯ್ಲಾಕಾಗಿತ್ತು. ಹಾಂಗ ಬಾರ ಒಂದಾತು. ಏನ್ ಮಾಡ್ತದ ಆಕಳ? ಆಕಳ ಅಡವ್ಯಾಗ ಏಯ್ತು. ಏನೈತದ ಆಕಳ? ಹೋರಿ ಕರನ ಏಯ್ತು ತಮ್ಮ. ಅದು
ಹೋರಿನ ಏಯ್ತದ ಹೋರಿಕರನೇ ಐತು ಲಕ್ಷ್ಮಣ ಮನಗಂಡ ಹೌಸಾದ ಆಹಾ ಅಂದಿವ ನನ್ನ ಮನೆಯಾಗ ಹೋರಿಕರ ಹುಟ್ಟೈತಿ 50,000 ಮಾಲಕ ಆದ್ನ ಅಂದಿವ ಹೌದೌದ್ರಿ ಹೋರಿ ದನಿಯಾಗ ಇದ್ದಿವ ಕಣದಳ ಲಕ್ಷ್ಮಣ ಹೋರಿ ದನಿಯಾಗ ಆತ ಹಾಂಗ 3-4 ಗಂಟೆ ಆಗಿತ್ತು ಏನಾತು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ಹೊಡ್ಕೊಂಡು ಬರ್ಲಾಕತ್ತ ಮನಿಗೆ ಏನಾತ ಅವಾಗ ನಟ್ಟ ನಡು ಊರಾಗ ಮನಿ ಇತ್ತು ದನಗಳು ಹೊಡ್ಕೊಂಡು ಬರ್ತಿದ್ದು ತಮ ಏನಾತು ಅಲ್ಲಿ ಒಂದು ದಗದಾತ್ರಿ ಏನಾದ್ರಿ ಹೋರಿಕರ ಬಿಟ್ಟು ದನಗಳ ಒಳಗ ನಡಿಲಕ್ಕ ಬರ್ಲಿಲ್ಲ ಹೋರಿಕರಕ್ಕ ಏನ್ ಮಾಡ್ಲಕ್ ಐತದ ಜರ ನಡೆದು ಮತ್ತು ತೆಪ್ಪೆಜ್ಜಿ ಒಗೆದು ಮತ್ತ ಬೀಳುದು ಮತ್ತ ಎಳುದು ಮಾಡ್ಲಕ್ ಐತಿದು ಹೌದ್ರಿ ಎಳುದು ಬೀಳುದು ಮಾಡ್ಲಕ್ ಐತು ಲಕ್ಷ್ಮಣ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಇದು ಹೆಂಗ ಎಳುದು ಬೀಳುದು ಮಾಡ್ಲಕ್ ಹತ್ತೈತಿ ಇದರ ಸಂಗಟ ಯಾವಾಗ ನಾ ಹೋಗಿ ಮನೆಗೆ ಮುಟ್ಟುತ್ತನೋ ಯಪ್ಪ ಅಂದಿವ ಹೌದ್ರಿ ಇದನ್ನ ಒಟ್ಟ ನಡೆಸಗೋತು ಒಯ್ಯಬಾರ್ದ ತಿಳ್ಕೊಂಡ ಏನ್ ಮಾಡ್ತಾನ ಹೋರಿಕರ ತಗೊಂಡ ತಾನ ಬಗಲ ಹಿಡ್ಕೊಂಡ ಬಗಲ ಹಿಡ್ಕೊಂಡ ಏನ್ ಮಾಡ್ತಾನು ಬಗಲ ಹಿಡ್ಕೊಂಡ ನಡೆದ ತಮ್ಮ ಹೋರಿಕರ ಸುಮ್ಮ ಕೊಂಡಿರ್ಲಿಲ್ಲ ಬಗಲಾಗ ಏನ್ ಮಾಡ್ಲಕ್ ಐತದ ಹೋರಿಕರ ಬರೇ ಹುಟ್ಟಿ ಒಂದು ತಾಸುಗಳಿಗೆತ್ತು ವಾದ್ಯಾಡ್ಲಕ್ ಚಾಲು ಮಾಡಿತು ಮನಗಂಡ ವಾದ್ಯಾಡ್ಲಕ್ ಐತು ವಾದ್ಯಾಡ್ಲಕ್ ಐತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು ಕಣದಾಳ ಲಕ್ಷ್ಮಣನ ದೋತ್ರ ಕಳೆದ ಅಡವ್ಯಾಗ ಬಿದ್ದಿತ್ರಿ ಇವಂಗ ಖಬರ ಇದ್ದಿದ್ದಿಲ್ಲ ಇವಂಗ ಖಬರ ಇಲ್ಲ ಹೋರಿ ದನಿಯಾಗ ಇದ್ದಿಲ್ಲ ಇವ 50,000 50,000 ಹೋರಿಕರ ಅಂತ ಹೇಳಿ ಹೋರಿ ದನಿಯಾಗ ಇದ್ದ ಏನಾತ ಅವಾಗ ದೋತ್ರ ಕಳೆದ್ರ ಕಳಿವತ್ತಮ ಮುಂಜಾನೆ ಎದ್ದ ಏನ್ ಮಾಡಿದ್ದ ಅವಸರ್ಲೆ ಜಳಕ ಮಾಡಿ ದನಗಳ ಬಿಡು ದನಿಯಾಗ ಏನ್ ಮಾಡಿದ್ದ ದೋತ್ರ ಒಂದ ಹುಟ್ಟಿದ್ರಿ ಒಳಗ ಚಾಣಿ ಹಾಕೋದ ಮರ್ತಿದ್ರಿ ಇವ ಒಳಗ ಚಾಟಿನ ಹಾಕಿಲ್ಲ ಹಂಗ ಇದ್ದ ಹಂಗ ಹಂಗ ಸಂಹಾರ ಇದ್ದ ಏನಾತು ಆ ಹೋರಿ ದನಿಯಾಗ ದೋತ್ರ ಕಳೆದ ಅಡವ್ಯಾಗ ಬಿದ್ದಿತ್ತು ಇವಂಗ ಖಬರ್ ಇದ್ದಿದ್ದಿಲ್ಲ ಮತ್ತ ಈ ಹೆಂಗ ನಮ್ಮ ದೈವ ಕೂತೈತಿಲ್ಲ ಹಿಂಗ ನಟ್ಟ ನಡು ಊರಾಗ ಮನಿ ಇತ್ತು ಲಕ್ಷ್ಮಣದ ಏನಾತು ಹೋರಿಕರ ತಗೊಂಡು ಬರ್ಲಾಕತ್ತ ದೈವದವ್ರು ವಿಚಾರ ಮಾಡ್ರು ಏನ್ ವಿಚಾರ ಮಾಡ್ತಾರ ದೈವದವ್ರ ಇದು ಲಕ್ಷ್ಮಣ ನಮ್ಮ ಊರಾಗ ಮನೆ ಕಾಮಗ ಹಾಡಿಕೆ ಮಾಡ್ಕೊಂಡು ಹೋಗೈತಿ ಮೈ ತುಂಬ ಅರಿವಿ ಹಾಕೊಂಡು ಇಂದ್ರೆ ನೋಡ್ತೀಯ ಮ್ಯಾಲ್ರೆ ಮುಂಡ ಅದ ಬಗಲಾಗ್ರೆ ಹೋರಿ ಅದರ ತೆಳಗ್ರೆ ಶಿವಾಯನ ಆಗ್ಯದ ತಳಗ್ಯಾನು ಇಲ್ಲ ಶಿವಾಯನ ಆಗ್ಯಾನು ಇದ್ರ ತೆಲಿಗಿಲಿ ಕೆಟ್ಟತನು ತಮಾತ್ ಹೇಳಿ ಏನತಾರ ನಮ್ಮ ಹಿರಿಯರಂತ ಹಿರಿಯರು ಏನು ಮಾಡ್ರು ಏನತಾರ ಹಿರಿಯರ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಅವಾಗ ಏನು ಹೇಳ್ತಾನೆ ಇದು ನನ್ನ ಹೋರಿ ರೀ ಕೈ ನೋಡ್ಲ ಏ ಲಕ್ಷ್ಮಣ ಮತ್ತೆ ಮುಂದಕ್ ಬಂದ ಏನಾತು ಲಕ್ಷ್ಮಣ ಇದು ಹಿಂಗ್ಯಾಕೋ ಓತಮ್ಮ ಅವಾಗ ಏನ್ ಹೇಳ್ತಾ ನೀವು ಲಕ್ಷ್ಮಣ ಇದು ನಾನು ಹೋರಿ ರೀ ತಮ್ಮ ಏನಾತು ಇದು ನಾನು ಹೋರಿ ರೀ ಅನ್ಕೋತ ಬಂದ ಮುಂದ ಬಂದ ಏನಾತ ಅವಾಗ ಅವ್ ಬಗಲಾನ ಹೋರಿ ಅಟ್ಟ ನೋಡ್ಯಾನ್ರಿ ಈ ಕರಿ ಹೋರಿ ನೋಡಿದ್ದಿಲ್ಲವ ತಳಗಿನ ಹೋರಿನ ನೋಡಿಲ್ಲ ಅವಿನ ಈ ಹೋರಿಗೆ ಅವನ ಲಕ್ಷ ಇಲ್ಲ ನಮ್ ಗೋಗಾಡ ಶಿರ್ಸೋಣ ಎಟ್ಟ ನಗಲತ್ತೆ ನೋಡಲ್ಲಿ ತಮ್ಮ ಏನಾತ್ರಿ ಅದಕ್ಕ ಏನಾತಪ್ಪ ಅಂದ್ರ ಏನಾತ ಅವಾಗ ತಿರುಗ್ಯಾಡ್ಕೋತ ಹಂಗ ಮನಿಗೆ ಬಂದ ಮನ್ಯಾಗ ಹೆಣತಿದ ಒಂದು ಪದ್ಧತಿ ಇತ್ತು ಏನಿತ್ತ ಪದ್ಧತಿ ಗಾಂಡ ಅಡವ್ಯಾಗಿಂದ ಬಂದಂದ್ರ ಒಂದ್ ಚರಿಗೆ ನೀರು ತುಂಬಿಕೊಡು ಪದ್ಧತಿ ಇತ್ತು ಹೌದ್ರಿ ಒಂದ್ ಚರಿಗೆ ನೀರು ತುಂಬಿಕೊಡೋ ಪದ್ಧತಿ ಇತ್ತು ಏನಾತ ಅವಾಗ ಅಲ್ಲಿ ಒಂದ್ ದಗದಾತು ತಮ್ಮ ಏನಾತು ಆತ ಗಾಂಡ ಬಂದ ಹೊಸ್ತಲ ಹೊರಗ ನಿತ್ತ ಒಂದ್ ಚರಿಗೆ ನೀರು ತುಂಬಿಕೊಂಡು ಹೋಗಿ ಹೊಸ್ತಲ ಹೊತ್ತಾಕ ನಿತ್ತಳ ಹೆಣತಿ ಏನಾತು ಮೊದಲು ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡಿಳು ತಮಾಕಿ ನೋಡಿ ಹಾಕ್ಯಂದಳು ಏನತಾಳು ಅಯ್ಯರಿ ಇದು ಇಂದು ಹಿಂಗ್ಯಾಕ್ರಿ ಅವಾಗ ಏನ್ ಹೇಳ್ತಾ ನೀವು ಮತ್ತ ಏ ಇಂದ ಹುಟ್ಟೈತ್ ನೋಡ ನಾನು ಹೋರಿ ಎಟ್ಟು ನೀಟ್ ಹತ್ತಿದ್ದೀವ ಹಾಕಿ ಅಂದಳು ಏನತಾಳು ಏ ನನ್ನ ಹಾಟು ಕುಡ್ದದ ನಿನ್ನ ಬಾಗಲಾನ ಹೋರಿ ಹೋದ ಬೆಂಕಿ ಹತ್ತು ಇದನ್ನು ನೋಡ್ಕೋ ನಿನ್ನ ಬಾಟ್ಯಾಗಿನ ಹೋರಿ ಅವಾಗ ಏನ್ ಅನ್ಬೇಕ್ರಿ ಇವ ಏನತಾರು ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡ್ಕಿತ ಸುತ್ತಗೋತನಂದ ಇವ ಆ ಕಡೆ ಅಲ್ಲ ಡಂಗ್ರ ಬಿಡದ ಬಂದ್ರಲ್ಲ ತಮ್ಮ ಕಡೆ ಹೋರಿ ಇಂಥವ್ ನಾಜರ್ಕರ್ ಹೇಳಕ್ ಕೂತಾರ ಲಕ್ಷ್ಮಣ ಚಪ್ಪನ ರಾಶಿ ಒಟ್ಟ್ಯಾವ ನನ್ನ ಕಡೆ ಹೌದ್ರಿ ಆಕೆ ಆ ಮನ್ಯಾಗ ಇದ್ದಳ್ರಿ ತಂಗಿ ಇದ್ದಳ್ರಿ ಆಕೆ ಇದನ್ನ ಮಾಡ್ತೀಳ್ರಿ ಇದೆಲ್ಲ ಬಿಟ್ಟು ಬಿಡ್ತಮ್ಮ ಇರ್ಲಿ ಯಾಕಂದ್ರ ನಾವು ಏನು ಮಾತು ಕೊಟ್ಟಿವ್ರಿ ದೈವದವ್ರಿಗೆ ಏನು ಕೊಟ್ಟರಿ
ನಾಲ್ಕು ಗಂಟೆ ತನಕ ನಿಮ್ಮ ಊರ ಕಾರ್ಯಕ್ರಮ ಮಾಡ್ತೀವಿ ರೀ, ನಾಲ್ಕು ಗಂಟೆ ಮುಂದೆ ನನಗೆ ಬಿಡುಗಡೆ ಕೊಡ್ಬೇಕು ನೀವು ಅಂತೇಳಿ ಮಾತು ಮಾಡಿ ನಾನು ಹಾಡಿಕೆಗೆ ಬಂದನಿ. ಯಾಕಂದ್ರೆ ನೀನು ಬೆಳತನ ಎಲ್ಲಿ ಆಗ್ಬೇಕಾಗ್ಯದ್ರಿ, ತೊದಲವಾಗಿ ಕಾರ್ಯಕ್ರಮ ಕೊಟ್ಟು ಇವತ್ತು ಮಾತ್ರ ಚತ್ಯಾನ ಬಂದ ರಾತ್ರಿ ಬೆಳತನ ಹಾಡಿಕೆ ಮಾಡಿ ಚತ್ಯಾನ ಬಂದ ನಿಮ್ಮ ಊರ ಕಾರ್ಯಕ್ರಮ ಕೊಟ್ಟೆವು. ಯಾಕಂದ್ರೆ ತಮ್ಮ ಹೆಂಗಾಗಿ ತಗೋತೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಯಾವ ನೋಡಪ್ಪ, ಇವತ್ತು ಬೆಂಕಿ ಜಾಗನಾಗ ನಿಂತೀವಿ, ನಿಮಗೆ ನಾವು ಸುಳ್ಳು ಹೇಳು ಮಾತಲ್ಲ. ಯಾವ ರೇವತ್ ಕಾರ್ಯಕ ಊರ ಒಳಗ ಸ್ಟೇಜ್ ಮ್ಯಾಗ ಹೋದ್ರ ತಮ್ಮ ಏನಾಗ್ತಿತ್ತು, ಅದು ಏನಾಗಿತ್ತೋ ಏನ್ ಬಿಟ್ಟಿತ್ತೋ, ಅದು ಭಗವಂತ ಹತ್ತಿದ ಮಾತ, ದೇವ್ರಿಗೆ ಹತ್ತಿದ ಮಾತ. ಜಾಗದ ಮ್ಯಾಗ ಸ್ಟೇಜ್ ಹತ್ತಿದ್ರ ಸೂರು ಗಪ್ಪ ಆಗ್ತಿತ್ತು, ಕೆಳಗ ನಿತ್ರ ಸೂರು ಬರ್ತಿತ್ತು. ಏನಾತವಾಗ ಅದು ಏನಾಗಿತ್ತೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ತಮ್ಮ. ಹಿಂಗಾಗಿ ಕಮ್ಮಿತ್ ಕಮ್ಮಿ ಏನೂ ಇಲ್ಲ ಅಂದ್ರು ಬಾಳ ಊರ ಹಾಡಿಕೆ ಬಿಟ್ಟು ಕೊಟ್ಟಿವಿ ಮತ್ತೊಬ್ಬರಿಗೆ. ಹೌದೌದ್ರಿ. ಬಾಳ ಅಂದ್ರೆ ಯಾವ್ಯಾವ ತಮ್ಮ ನೋಡು, ಅಲ್ಲಿದಲ್ಲಿ ನಮಗ ಸಿಂಧೂರ ಸಿಂಧೂರ ಸಹಿತ ಹಾಡಿಕೆ ಹೇಳಿದ್ರು. ಯಪ್ಪ ನನಗ ಬಂದ ಹಾಡಿಕೆ ಮಾಡು ಪರಿಸ್ಥಿತಿ ನನ್ನಲ್ಲಿ ಉಳಿದಿಲ್ಲ, ನಿಮಗೇನ ಸುಳ್ಳು ಹೇಳಂಗಿಲ್ಲ. ಹೊರಗ ಬಂದ ಕಿಸಿಂದ ಯಾವ ಒಂದು ಸ್ವಲ್ಪ ಹೊರಗ ಶಾನ್ಯರನ್ನ ಕೇಳಿದ ತಕ್ಷಣ ಒಂದು ಮಾತು ಹೇಳಿದ್ರು ಅವರು, ಏನತ್ತ ಮಾಡಿಸಿದ ಶಾಖ ಆಗ್ಯದ ಬಾಯಿ, ಅದನ್ನ ತಕ್ಕೊಂಡು ಬಂದ್ರನ್ನ ನಿನಗೆ ಹಾಡಿಕೆನೇ ಆಗ್ತತಿ, ಇರ್ಲಿಕ್ಕ ನಿನ್ನ ಹಾಡಿಕೆ ಆಗಂಗಿಲ್ಲ ಮುಂದ. ಏನತ್ತವಾಗ ಬಂದ ತಕ್ಷಣ ತಮ್ಮ ಯಾವಂಗ ಎಷ್ಟು ಮಾಡಿ ಮಾಡಿಸಿದ ತೆಗಿಯಾವಂಗ ಎಷ್ಟು ರೊಕ್ಕ ಹತ್ತದಲ್ಲ ಅಷ್ಟು ರೊಕ್ಕ ಕೊಟ್ಟು ಏನ್ ಮಾಡ್ಯಾರಿ, ಹೋಗಿ ಕಿಸಿಂದ ಮಾಡಿಸಿದ ತಕ್ಕೊಂಡು ಬರ್ಬೇಕಾದ್ರ ಏನಾತು, ಕಮ್ಮಿತ್ ಕಮ್ಮಿ 15 ದಿವಸ ಹಾಡಿಕೆ ಮಾಡಬೇಡ ಅಂತ ಹೇಳಿದ್ರು ಅವ್ರು ನನಗ. ಹೌದೌದ್ರಿ. ಯಾಕಂದ್ರ ಉಲ್ಟಿ ಜುಲಾಬ ಹಾಕಿಸಿಂದ ನಂದು ಹಾಡು ಪರಿಸ್ಥಿತಿ ಇದ್ದಿದ್ದಿಲ್ಲ, ದವಾಖಾನಿಗೆ ನಾನು ಅಡ್ಮಿಟ್ ಇದ್ದದ ಕರೆಯದ ಬೇಕಾದಂತ. ಯಾಕಂದ್ರ ಸಿಂಧೂರ್ ಕಾರ್ಯಕ್ರಮ ತಪ್ಪಿಸಿವು ಮಾತ ಮೇಲಾಗಿತ್ತಮ್ಮ, ಎಂತಿಂತವ್ ಕಾರ್ಯಕ್ರಮ ಯಾವ ಸೊಲ್ಲಾಪುರ ಸೈಡ, ಯಾಕಂದ್ರ ಬಸವನ ಕುಡಿಸಿ ತಪ್ಪಿವಿ, ಅದು ಕೂಡ ತಪ್ಪಿವು, ಜೋಡುಗುರುಳಿಗೆ ಬಂದಿದ್ದಿಲ್ಲ ಬಂದಿಲ್ಲ. ಹಿಂಗ ಕಾರ್ಯಕ್ರಮ ನೀವು ಮತ್ತೊಬ್ಬನ ತಗೊಂಡು ಮಾಡಿ ಅಂದ ತಕ್ಷಣ ಮತ್ತೊಬ್ಬರನ್ನ ತಗೊಂಡು ಕಾರ್ಯಕ್ರಮ ಅವ್ರು ಮಾಡಿದ್ರು, ಅದಕ್ಕೆ ಏನೋ ಸ್ವಲ್ಪ ಆರಾಮ ಆಗೈತಿ ಅಂದ ತಕ್ಷಣ ಕಾರ್ಯಕ್ರಮ ನಿಮ್ ಬಂದು ಮಾಡಿ ಕೊಡ್ಬೇಕವ ನಮಗ ತಿಳಿ, ದಯವಿಟ್ಟು ದೈವದವ್ರು ಕೇಳ್ಕೊಂಡು ಬಳಕ ಬಂದು ಕಾರ್ಯಕ್ರಮ ಮಾಡಿ ಕೊಟ್ಟಿವು. ಎಷ್ಟು ಹಿಡಿದು ಆಟರೆ ಮಾಡಿ ಕೊಡಬೇಕು, ಮುಂದೆ ಒಂದು ತಿಂಗಳು 20 ದಿವಸ ಗ್ಯಾಪ್ ಇಡಬೇಕು ಅಂತ ಹೇಳಿ ತಿಳ್ಕೊಂಡು, ಎಷ್ಟು ಹಿಡಿದು ಒಟ್ಟು ಕಾರ್ಯಕ್ರಮ ಮಾಡಿ ಕೊಟ್ಟ ಮುಂದಾದ್ರೂ ಒಂದು ತಿಂಗಳ ಕಾರ್ಯಕ್ರಮ ಹಿಡಿಬಾರ್ದ ತಿಳಿ ಆ ನಿರ್ಧಾರ ಮಾಡಿಕೊಂಡು ಈ ಹಿಡಿದು ದೊಡ್ಡ ಕಾರ್ಯಕ್ರಮ ಮಾಡಿ ಕೊಟ್ಟು ಒಂದು ತಿಂಗಳ ಆರಾಮ ತಗೋಬೇಕ ತಿಳ್ಕೊಡ್ತಮ್ಮ. 4 ಗಂಟೆ ತನಕ ನಾವು ನಿಮಗೆ ಟೈಮ್ ಕೊಟ್ಟಿದ್ದೀವಿ, 4 ಗಂಟೆ ಟೈಮ್ ಆಗ್ಯದ, ಅದಕ್ಕೆ ತಮ್ಮ ನಾವು ಮುಂದೆ ಹೋಗಬೇಕಾಗಿದೆ. ಮಾತು ದೈವದವ್ರು ತಂದು ಸಿಗಿಸಿಟ್ರು ನಮಗಿಲ್ಲಿ ಏನಂತೇಳಿ ತಮ್ಮ, ಪರಮಾತ್ಮಾಗ ತಂದೆ ತಾಯಿ ಅದಾರೋ ಇಲ್ಲೋ ತವ್ರು ನಮ್ಮನ್ನು ಕೇಳ್ತಾರ. ಒಂದು 1 ಕಿಲೋ ಎಣ್ಣೆ ಕೊಡಬಾರ್ದು, ಇವನ ಕೈಯಾಗ ನಿಂತು ಹಚ್ಚಲಕ್ಕೆ ಹತ್ತಿದ್ದಲ್ಲ, ಯಾಕೆ ಅವ್ನು ರೊಕ್ಕ ಎಲ್ಲ ನನಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ ನೋಡ, ಅವ್ನು ರೊಕ್ಕ ಎಲ್ಲ ಬಿಡ್ತಾನ ಕೇಳ್ರಿ. ಅವ ಪರಮಾತ್ಮನ ದೊಡ್ಡವ ಮಾಡ್ಲಕ್ ಬಂದಾನ, ಅವ ಶಕ್ತಿನ ದೊಡ್ಡಕಿನ ಮಾಡ್ಲಕ್ ಬಂದಿವ್ ನಾವ, ಶಕ್ತಿ ಬದಲು ಕೇಳ್ರಿ ನಾವು ಹೇಳ್ತೀವ. ಪರಮಾತ್ಮ ಅವ್ವ ಅಪ್ಪ ಅದಾರ ಇಲ್ಲ ನೀವು ನನಗೆ ಕೇಳ್ಬೇಡ್ರಿ, ಅದನ್ನ ಅವ್ರ ಅಪ್ಪನ ಹೆಸರು ಕೇಳ್ರಿ. ಪುಕ್ಕಟ್ಟ ಬಂದಾನು ಇಲ್ಲಿ ಹಾಡ್ಲಕ್ಕ, ಅವನ ರೊಕ್ಕ ಬಿಟ್ಟು ಏ ಅವಂಗ ಹೇಳುದಾಗಂಗ ನನಗೆ ಹೇಳುದಾಗಂಗಿಲ್ಲ ಅತ್ ಹೇಳಿ ಲಕ್ಷ್ಮಣ, 3 ಸಲ ಇಲ್ಲ ಸಭದಾಗ 3 ಸಲ ಮುಕ್ಕಳಿ ಎಳಿಯ, ಅವಂಗ ತಾಯಿ ತಂದೆ ಅದಾರೋ ಎಲ್ಲ ರೋಕ್ ಬಾಯ್ ಟೋಕ್ ನಿನಗೆ ನಾ ಹೇಳ್ತೇನೆ ಹಂಗ ಅಲ್ಲ ಮತ್ತ ನಿನಗೆ ಎಷ್ಟು ಮುಗಿಸ್ಯಾರಲ್ಲ ಅಟ್ಟು ರೊಕ್ಕ ನಾನು ಕೊಡ್ಬೇಕಪ್ಪ ಇಲ್ಲೇನ ಪುಕ್ಕಟ್ಟ ಹೇಳಕ್ಕ ನಾನು ಏನಿಲ್ಲ ಇದನ್ನ ಮಾಡಿಟ್ಟೇನು ಹಂಗಂದ್ರ ಹ್ಞೂ ಇಲ್ಲಂದ್ರ ಚೀಟಿ ನಿಮ್ಮ ಕೈಯಾಗ ರೊಕ್ಕ ನನ್ನ ಕೈಯಾಗ ಸಾಂತಿದೆ ಬಾಳ ಹ್ಞೂ ಯಾವ ನನ್ನ ತಂದೆ ಸ್ವರೂಪ ಆದಂಥವ್ರು ಸಿದ್ದಪ್ಪ ಕಾಕ ಅವರು ಅಂಗಡಿ ಗಲಿಯವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 51 ರೂಪಾಯಿ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಗಿದ್ದೇನೆ. ಸಣ್ಣದ ಒಂದು ನಾವು ಭಕ್ತಿಗೀತೆ ಕ್ಯಾಲಿಯಂದು ಇಲ್ಲಿ ಮುಕ್ತಾಯ ಮಾಡ್ತೀವಿ. ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಕ್ಕೆ ಹೋಗಬೇಡ್ರಿ, ಮುಂದೆ ನನಗೆ ಸ್ವಲ್ಪ ಹೋಗಬೇಕಾಗಿದೆ, ಯಾಕಂದ್ರೆ ನಮ್ಮ ತ್ರಾಸು ನಮಗೆ ಗೊತ್ತಾಯ್ತಮ್ಮ ನಡೀಲಿ. ಹೇ ಮರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಿ ಅಮ್ಮ, ಹೇ ಮರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಿ ಅಮ್ಮ, ಹೇ ಮರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಿ ಅಮ್ಮ, ಹೇ ಮರಡಿ ನೀನೇ ಮಲ್ಲಮ್ಮ ದೊಡದೆ ಕಾಣನ ಮನೆಯಲ್ಲಿ ಆ ಗೋಗಳ ಕಾವೆ ಗೋರಾರ್ಯನದ
ಮೀನುದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ಏ ಹುಚ್ಚ ಗಂಡನ ಇಚ್ಛೆ ಪೂರೈಸಿದಮ್ಮ ಏ ಅಚ್ಚ ಗರತಿ ಹೌದ ನೀನೇ ಮಲ್ಲಮ್ಮ ಏ ಹುಚ್ಚ ಗಂಡನ ಇಚ್ಛೆ ಪೂರೈಸಿದ ಅಚ್ಚ ಗರತಿ ಹೌದ ನೀನೇ ಮಲ್ಲಮ್ಮ ಸತ್ಯದಂಬಲೆ ಉತ್ತಮ ಶಿವಗ ಎಡಿ ಮಾಡಿ ಬಡಿಸಾಳ ಶರಣಿ ಮಲ್ಲಮ್ಮ ನೀನ ದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ನೀನ ದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ಏ ಆದಿಯಲ್ಲಿ ನೇ ಆದೆಯಲ್ಲಮ್ಮ ಏ ಆಕಾರಕ ಬಂದ ನೀನೆ ಮಲ್ಲಮ್ಮ ಏ ಆದಿಯಲ್ಲಿ ನೇ ಆದೆ ಆಕಾರಕ ಬಂದ ನೀನೆ ಮಲ್ಲಮ್ಮ ಸಾರಿ ಹೇಳತಾರ ಊರ ಬಾಳಿ ಕವಿ ಅಪ್ಪನನ್ನ ಗೋರಿಸಿದರ ದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ಎಲ್ಲ ದಯವಿರಲಿ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ.